ಒಂದು ವಿಷಯ ಹೇಳಿದೆವು. ಇವತ್ತೇನಾದರೂ ನಾನು ಮಾಡಿದೆ ಅಂತ ಬೇಡ. ಇದು ಲೀಲಾವತಿ ಅರ್ಪಿಸಾದ ವರದಿರೋಲು ಬಹಳ ಇದೆ. 25 ಜನ ಹೆಣ್ಣುಮಗಳನ್ನ ನಾನು ಅವರ ನೇತೃತ್ವದಲ್ಲಿ ಡೆಲ್ಲಿಗೆ ಕಳಿಸಿ ಎಲ್ಲಾ ಪಕ್ಷಗಳಿಗೆ ನಿಮ್ಮ ಮುಂದಿನ ಚುನಾವಣೆಯಲ್ಲಿ ನಿಮ್ಮ ಮ್ಯಾನಿಫೆಸ್ಟೋದಲ್ಲಿ 33% ರಿಸರ್ವೇಷನ್ ಮಾಡ್ತೀವಿ ಅಂತ ಹೇಳಿ ಜನಗಳಿಗೆ ಭರವಸೆ ಕೊಡಿ ಅಂತ ಹೇಳಿ ಪ್ರತಿಯೊಂದು ರಾಜಕೀಯ ಪಕ್ಷದವರಿಗೆ ಅವರು 2-3 ವಾರ ಡೆಲ್ಲಿಯಲ್ಲಿದ್ದರು. ಆಯ್ತು, ಭಗವಂತನ ಇಚ್ಛೆ, ನಾನೇ ಪ್ರಧಾನಮಂತ್ರಿ. ಅದು ಇವೆಲ್ಲ ವಿಧಿ ಆಟ. ಇದು ನಾನೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅನ್ನ ತಿದ್ದುಪಡಿ ಮಸೂದಿನ ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡಿದೆ. ಅವತ್ತು ಕೆಲವರು ಓ ಇಲ್ಲ ಇದೆಲ್ಲ ಬ್ರಾಹ್ಮಣರು ತಗೋತಾರೆ, ನಮ್ಮ ಹೆಣ್ಣು ಮಕ್ಕಳು ಇನ್ನೂ ವಿದ್ಯೆ ಇಲ್ಲ, ನೀವಿಷ್ಟು 33% ಬೇಡ, 20% ಮಾಡೋಣ, 15% ಮಾಡೋಣ, ಈ ಥರ ಒಂದು ಚರ್ಚೆಗಳು ನಡೀತು. ಆಗ ಈಗ ನಿಮ್ಗೆ ಬದುಕಿದ್ದಾಳೆ ಹೆಣ್ಮಗಳು, ಈ ಗವರ್ನರ್ ಆಗಿ ಕ್ರಿಶ್ಚಿಯನ್ಗಳು ಕರ್ನಾಟಕದಳು ಗ್ರೇಟ್ ಅಲ್ವ, ವಿವಿ ಗಿರಿ ಮಗಳು ಅಲ್ಲಿಂದ ತೀರೋದ್ಲು, ನಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಹೆಣ್ಮಗಳು ಕೇಸಲ್ಲಿ ಉಮಾ ಭಾರತಿ ಇವರೆಲ್ಲ ಬಂದು ನನ್ನನ್ನು ಅಡ್ಡ ಹಾಕ್ಬಿಟ್ರು. ನೀವು 20% 25% ನೋ 33% ಆಗಬೇಕು. ಅದಲ್ಲಿಗೆ ನಿಂತು ನನ್ನ ಸರ್ಕಾರ ಬಿದ್ದು ಇವತ್ತು ಯಾರಾದರೂ ಸ್ಮರಿಸಿಕೊಳ್ಬೇಕು ಅಂತ ಹೇಳಿದ್ರೆ ಸುಷ್ಮಾ ಸ್ವರಾಜ್ ಅವರು ಬಿಜೆಪಿ ಅವರೇ. ಅವರು ಲೋಕಸಭೆಯಲ್ಲಿ ವಿರೋಧಿ ಪಕ್ಷದ ನಾಯಕರಾಗಿದ್ದರು, ರಾಜ್ಯಸಭೆಯಲ್ಲಿ ಅರುಣ್ ಜೇಟ್ಲಿ ಅವರು ವಿರೋಧಿ ಪಕ್ಷದ ನಾಯಕ. ಅವರ ಇಬ್ಬರ ಒಡಂಬಡಿಕೆಯಿಂದ ಇದು ರಾಜ್ಯಸಭೆಯಲ್ಲಿ ಪಾಸ್ ಆಯಿತು. ಸತ್ಯನ ಮರೆಮಾಚಬಾರದು. ಆದರೆ ಆ ರಾಜ್ಯಸಭೆಯಲ್ಲಿ ಪಾಸ್ ಆದದ್ದು ಲೋಕಸಭೆಯಲ್ಲಿ ವಾಜಪೇಯಿ ಅಧಿಕಾರದಲ್ಲಿದ್ದರು ಮಾಡಲಿಲ್ಲ, ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದರು ಮಾಡಲಿಲ್ಲ. ಹತ್ತು ವರ್ಷ ಮನಮೋಹನ್ ಸಿಂಗೂ ಇದ್ರು, ಕಾಂಗ್ರೆಸ್ ನಾವು ಮಾಡ್ದು ಅಂತ ಹೇಳಿ ನಾಳೆ ಲೆಕ್ಚರ್ ಹೊಡಿಬಹುದು. ನೋ,
ವಾಜಪೇಯಿ ಅವರು 6 ವರ್ಷ ಇದ್ರು. ನೋ, 9 ವರ್ಷ ಮುಗಿದ ಮೇಲೆ ಸತ್ಯ ಹೇಳೋಣ, 10ನೇ ವರ್ಷ ಈ ಎಲೆಕ್ಷನ್ಗೆ ಹೋಗೋದಕ್ಕೆ ಮುಂಚೆ ಈ ಒಂದು ಮಸೂದೆ ಕಳೆದ 25 ವರ್ಷ ಏನು ನೆನೆಗುದಿಗೆ ಬಿದ್ದಿತ್ತೋ ಇದನ್ನ ಮೋದಿಯವರು ಈ ಚುನಾವಣೆಗೆ ಮುಂಚೆ, ನಾನು ಇದನ್ನ 2 ಸದನದಲ್ಲಿ ಪಾಸ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪಾಸ್ ಮಾಡಿ. ಇದು ವಾಸ್ತವಾಂಶ. ಆದರೆ ಈ ಪಾರ್ಲಿಮೆಂಟ್ ಚುನಾವಣೆಗೆ ಇದನ್ನ ಅನುಷ್ಠಾನಕ್ಕೆ ತರಲಿಕ್ಕೆ ಆಗಲ್ಲ. ಅದಕ್ಕೆ ಕಾರಣ ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂಯನ್ಸೀಸ್, ಸೆನ್ಸಸ್ ಎನ್ಯುಮರೇಷನ್, ಇವೆರಡೂ ಇರೋದ್ರಿಂದ 2028ಕ್ಕೆ ನಾವು ಈ ರಿಸರ್ವೇಷನ್ ಅನ್ನು ಜಾರಿಗೆ ಕೊಡ್ತೇವೆ. ಇದು ಶಾಸನ ಲೋಕಸಭೆಯಲ್ಲಿ ಕಂಡ ತುಂಡವಾಗಿ ತೀರ್ಮಾನ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.